90% ಆಫ್ ನಿಮ್ಮ ಹ್ಯೂಮನ್ ದೇಹದ ಕಾಯಿಲೆಗಳಿಗೆ ಕಾರಣ ನಿಮ್ಮ ಜಿ ಐ ಟಿ ಸಿಸ್ಟಮ್ ಅಪ್ಸೆಟ್ ಆದರೆ. ಜಿ ಐ ಟಿ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತೀವಿ ನಾವು, ನಿಮ್ಮ ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಆ ಸಿಸ್ಟಮ್ ಸರಿ ಇಲ್ಲ. ಸಿಂಪಲ್, ಬಾಯನ್ನ ನಿಮ್ಮ ಉಳುಕಲ್ಲಿದ್ದರೆ ನೀವು ಆಹಾರನ ಅದಗಿಯೋಕ್ಕಾಗಲ್ಲ. ನೀವು ಅಯ್ಯಲಿಲ್ಲ ಅಂದರೆ ನಿಮ್ಮ ಸಲೈವ ದೇವರು ಎಂಥ ಬುದ್ಧಿವಂತ ಅಂದರೆ ನಿಮ್ಮ ಜೊಲ್ಲು ಗ್ರಂಥಿ ಕೊಟ್ಟಿರೋದು ನೀವು ಸಿಕ್ಕಿದ ಕಡೆ ಉಳೋಕ್ಕಲ್ಲ, ನಿಮ್ಮ ಆಹಾರದ ಜೊತೆ ಅದು ಮಿಕ್ಸ್ ಆದರೆ ಎನ್ಝೈಮ್ ರೆಡಿ ಆಗ್ತದೆ ಸ್ಟಮಕ್ ಹೋದ ತಕ್ಷಣ ಡೈಜೆಸ್ಟ್ ಆಗಲಿಕ್ಕೆ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಈ ಜಿ ಐ ಟಿನ್ನೇ ಅದರೊಳಗಾಗಿ ಕೊನೆಯ ಪಾರ್ಟ್ ಬಾಟಮನ್ನು ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಪೈಲ್ಸು ಹೆಂಗಸ್ರಿಗೂ ಆಗ್ಬೋದು, ಗಂಡಸ್ರಿಗೂ ಆಗ್ಬೋದು, ದೊಡ್ಡವ್ರಿಗೂ ಆಗ್ಬೋದು, ಮಿಡ್ಲ್ ಕ್ಲಾಸ್ನವ್ರಿಗೂ ಮಿಡ್ಲ್ ಏಜ್ನವ್ರಿಗೂ ಆಗ್ಬೋದು, ಮಕ್ಕಳಲ್ಲಿ ಮಾತ್ರ ಆಗಲ್ಲ. ಅದಕ್ಕೆ ಕಾರಣ ನಾನು ಆಲ್ರೆಡಿ ಹೇಳಿದ್ದೀನಿ, ರೆಕ್ಟಲ್ ಪ್ರಾಲಿಪ್ ಆ್ಯಂಡ್ ಪ್ರೊಲ್ಯಾಪ್ಸ್. ಆದರೆ ಈ 18 ವರ್ಷ ಆದಮೇಲೆ ಯೂಶ್ವಲಿ ಕಾಯಿಲೆಗಳು ಕಾಮನ್ ಆಗಿರ್ತವೆ. 50 ವರ್ಷ ಆದಮೇಲೆ ನನಗೆ ಇಂಪಾರ್ಟೆಂಟ್ ಆ್ಯಸ್ ಎ ಸರ್ಜನ್, ಇವನಿಗೆ ಬರೀ ಪೈಲ್ಸ್ ಇದೆಯಾ ಜೊತೆ ಕ್ಯಾನ್ಸರ್ ಇದೆಯಾ ಅದು ನಾನು ನೋಡ್ಕೋತೀನಿ, ನೀವು ಎದುರ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಯೂಶ್ವಲಿ 40 ವರ್ಷದ ಕೆಳಗಡೆ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅಪರೂಪ ಅದ್ರ ಮೇಲವರೆಗಿರುತ್ತೆ. ಸೊ ಇಷ್ಟೂ, ಸೊ ಪ್ರಿಕಾಷನ್ ವೈಸ್ ನಿಮ್ಮ ಊಟ, ಅದಕ್ಕೆ ದೊಡ್ಡವರು ಹೇಳಿರೋದು ಊಟ ಬಲ್ಲವನಿಗೆ ರೋಗವಿಲ್ಲ, ಲೆಕ್ಕ ಹಾಕ್ಕೊಳ್ಳಿ. ಊಟದ ಜೊತೆಗೆ ಮುದ್ದೆ ಜೊತೆಗೆ ಸೊಪ್ಪು ತರಕಾರಿ ಇವೆಲ್ಲ ಉಂಡ್ರೆ ನಿಮಗೆ ಪೈಲ್ಸ್ ಬರಲ್ಲ, ಅದೇ ಊಟ ಬಲ್ಲವನು ಅನ್ನೋದು. ಗಬ ಗಬ ಅಂತ ನೀವೆಲ್ಲ ಕಾರಿನೊಳಗೆ ಪಫ್ ತಿನ್ಕೊಂಡು ಡ್ರೈವ್ ಮಾಡಿಕೊಂಡು ಎಡಗೈ ನಮ್ಮ ಮೊಬೈಲು ಬಲಗೈನಾಗೆ ತಿನ್ಕೊಂಡು ನಡ್ಕೊಂಡು ಹೋದರೆ ಅದು ದಟ್ ಇಸ್ ನಾಟ್ ದ ವೇ ಟು ಈಟ್ ಫುಡ್. ಸೊ ಪರ್ಟಿಕ್ಯುಲರ್ ಪೈಲ್ಸ್ಗೆ ಫೈಬರ್ ಅದರೊಳಗೆ ಎಲ್ಲಿಂದ ಇರುತ್ತೆ ಅಂದರೆ ಹಣ್ಣುಗಳು ಸೊಪ್ಪು ತರಕಾರಿಗಳು ಇದರಲ್ಲಿರುತ್ತೆ. ನೀರು ಜಾಸ್ತಿ ಕುಡೀರಿ, ಇದು ಭಾಳ ಭಾಳ ಇಂಪಾರ್ಟೆಂಟ್. ಯಾವ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಫೈಬರ್ ಇರುತ್ತೆ ಎಲ್ಲ ಕಡೆ, ಆದುದರಿಂದ ದಯವಿಟ್ಟು, ಇನ್ಫ್ಯಾಕ್ಟ್ ನಾನು ಭಾಳ ಜನಕ್ಕೆ ಕೇಳ್ತೀನಿ ಎಲ್ಲ ಹಣ್ಣಿಗೂ ಚರ್ಮ ಸುಳಿಯೋಕ್ಕೆ ಹೋಗಬೇಡಿ ಅಂತ. ಆಪಲ್ಗೂ ಚರ್ಮ ಸುಡ್ತೀರಿ, ಸಪೋಟೋ ಇಲ್ಲ. ದಯವಿಟ್ಟು ಸಪೋಟನ್ನು ತೊಳ್ಕೊಂಡು ಸಿಪ್ಪೆ ಸಮೇತ ತಿನ್ನಿ. ಆ್ಯಪಲ್ನ ತೊಳೆದ್ಬಿಟ್ಟು ಸಿಪ್ಪೆ ಸಮೇತ, ಬಟ್ ಭಾಳ ಜನ ಹೇಳ್ತಾರೆ ನನಗೆ ಡಾಕ್ಟ್ರೇ ವ್ಯಾಕ್ಸ್ ಹಾಕ್ಬಿಟ್ಟಿರ್ತಾರೆ ಅಂತ, ಅದು ಬೇಡ. ಚೇಪೆ ಹಣ್ಣನ್ನು, ಬಾಳೆಹಣ್ಣು ಒಂದು ಬಿಟ್ಟರೆ, ಕಿತ್ತಲೆ ಹಣ್ಣು ಬಿಟ್ಟರೆ ದಯವಿಟ್ಟು, ನಾನು ನೋಡಿದ್ದೀನಿ ಸೊಫಿಸ್ಟಿಕೇಷನ್ ಜಾಸ್ತಿ ಆದಷ್ಟು ತುಂಬ ಸಾಹುಕಾರರು ಮನೆಗೆ ಹೋದರೆ ಸಪೋಟನ್ನು ಕಟ್ ಮಾಡಿ ಸ್ಪೂನ್ ಕೊಡ್ತಾರೆ, ಅದರೊಳಗಿಂದ ತಿನ್ಬಿಟ್ಟು ಆ ಸಿಪ್ಪೆಯನ್ನು ಬಿಸಾಕ್ತೀರಿ. ದಯವಿಟ್ಟು ಹಂಗೆ ಮಾಡಬೇಡಿ. ಫೈಬರ್ ವೆರಿ ಇಂಪಾರ್ಟೆಂಟ್. ನೀವು ನಾನ್ ವೆಜಿಟೇರಿಯನ್ ಸಹ ತಿನ್ನಿ, ಬಟ್ ಅದ್ರ ಜೊತೆಗೆ ಸಲಾಡ್ಸ್ ತಿನ್ನಿ, ಊಟ ಆದಮೇಲೆ ಬಾಳೆಹಣ್ಣು ತಿನ್ನಿ. ಇವೆಲ್ಲ ಇಂಪಾರ್ಟೆಂಟು. ಕೆಲವು ತಪ್ಪು ತಪ್ಪು ತಿಳುವಳಿಕೆಯನ್ನು ಹೋಗಲಾಡ್ತಿದ್ದೀನಿ. ಹಿರಿಯರಾದವರು, ನಾನು ಭಾಳ ಸಾರಿ ಇವರಿಗೆ ಎಷ್ಟು ತಮಾಷೆಗೆ ಹೇಳ್ತೀನಿ ಅಂದರೆ, ನಮ್ಮೂರಿನವರೇನು ರಿಲೇಟಿವೇ ಚೀಫ್ ಇಂಜಿನಿಯರ್ ಬರ್ತಾರೆ, ಡಾಕ್ಟ್ರೇ ಮೋಷನೇ ಆಗಲ್ಲ ಡಾಕ್ಟ್ರೇ, ಅವರಿಗೆ ಈ ಎಮ್ ಜಿ ರೋಡ್ ಎಮ್ಮೆ ಕತೆ ಹೇಳಿದ್ದೆ, ಅವ್ರಿಗೆ ಯಾಕೆ ಮೋಷನ್ದು ಸೆನ್ಸೇಷನ್ ಹೊರಟೋಯ್ತು ಅಂದರೆ, ನೋಡಿ ಯಾವುದೇ ದೊಡ್ಡ ಆಫೀಸರ್ ಆಫೀಸ್ಗೆ ಹೋಗಿ ನೀವು, ಒಂದು ಡೆಫಿನೆಟ್ಲಿ ಅಟ್ಯಾಚ್ಡ್ ಬಾತ್ ಇರುತ್ತೆ, ಆಂಟಿ ರೂಮ್ ಅಂತ ಇರುತ್ತೆ. ಇವರಿಗೆ ಮೋಷ ಕೂತಿರ್ತಾರೆ, ಮನೆಯಿಂದ ಹೋಗಿರ್ತಾರೆ. ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇಲ್ಲೇ ಒಂದು ಸರಳವಾದ, ತುಂಬ ಜನ ಮಡಿವಂತಿಕೆಯವರು ಬೆಳಗ್ಗೆ ಮೋಷನ್ ಮಾಡೋದು ಏನೋ ಗಲೀಜು ಕೆಲಸ ಅಂತ, ಎದ್ದ ತಕ್ಷಣನೇ ಮೋಷನ್ ಮಾಡಿಬಿಡೋಣ ಆಮೇಲೆ ಬಂದು ಕಾಫಿ ಕುಡಿಯೋಣ ಅಂತೀರ. ದಯವಿಟ್ಟು ನಿಮ್ಮ ಮೋಷನ್ ಸಡೀಸಾಗಬೇಕು ಅಂದರೆ ನಿಮ್ಮ ಜಠರದೊಳಕ್ಕೆ ಏನಾದರೂ ಹಾಕಬೇಕು. ಏನಾದರೂ ಹಾಕಬೇಕು ಅಂದರೆ ಏನಾದರೂ ಕುಡೀರಿ, ಈವನ್ ಬೇಕಾದ್ರೆ ಟಿಫನ್ ಮಾಡಿ ಅಲ್ಲುಜ್ಕೊಂಡು ಆದಮೇಲೆ ಇದು ಇಲ್ಲಿ ಬಿದ್ದ ತಕ್ಷಣನೇ ಇದು ಸಿಗ್ಮಾಯ್ಡ ಕೋಲಾನ್ ಅಂತೀವಿ ನಾವು. ನಿಮ್ಮ ದೊಡ್ಡ ಕರುಳು 1.5 ಮೀಟ್ರ್ ಇರುತ್ತೆ, ಲಾಸ್ಟ್ ಎಸ್ ಶೇಪ್ ಇರುತ್ತೆ, ಅಲ್ಲಿ ಸ್ಟಾಕ್ ಇರುತ್ತೆ. ಇದಕ್ಕೆ ಬಿದ್ದರೆ ಇದು ಖಾಲಿ ಆಗುತ್ತೆ. ಹೆಂಗ್ರಿ ಡಾಕ್ಟ್ರೆ, ಬ್ರೈನ್ ನಿಮ್ಮ ಸುಪ್ರೀಮ್ ಅಥಾರಿಟಿ, ಅದಕ್ಕೂ ಒಂದು ನರ್ವ್ ಇರುತ್ತೆ, ವೇಗಸ್ ನರ್ವ್ ಅಂತೀವಿ, ಇದಕ್ಕೂ ಸಪ್ಲೈ ಇರುತ್ತೆ ಇದಕ್ಕೂ. ಬ್ರೈನ್ ಎಷ್ಟು ಚೆನ್ನಾಗಿ, ಇಟ್ಸ್ ಎ ಕಂಪ್ಯೂಟರ್, ಇಲ್ಲಿ ಬಿದ್ದೈತೆ ನೀನು ಖಾಲಿ ಮಾಡುವಂಥ, ಅದು ಖಾಲಿ ಆಗುತ್ತೆ. ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲಕ್ಸ್, ಇದು ಅನ್ಫಾರ್ಚುನೇಟ್ಲಿ ನಾವು ಮೋರ್ ಸೊಫಿಸ್ಟಿಕೇಷನ್. ಹಳ್ಳಿ ರೈತ ಅಲ್ಲಿ ಹೊಲ ಉಳ್ತಿರ್ತಾನೆ, ಲೆಟ್ರಿನ್ಗೆ ಹೋಗ್ಬೇಕಂದ್ರೆ ಅಲ್ಲೇ ಸೈಡ್ಗೆ ಹೋಗ್ತಾನೆ, ಬೇಲಿ ಹಿಂದೆ ಮಾರ್ತಾನೆ, ತೊಳ್ಕೊತಾನೆ ಬರ್ತಾನೆ. ಆದರೆ ಇಫ್ ಯು ಆರ್ ಅನ್ ಆಫೀಸರ್, ನೀವು ಕೂತಿರ್ತೀರಿ, ಅರ್ಜಿ ಬರುತ್ತೆ, ಬಾತ್ರೂಮ್ ಇದೆ, ಹೋಗ್ಲಿಕ್ಕೆ ಯೋಚನೆ. ಯಾಕೆ ಗೊತ್ತಾ, ನೀವು ಅಲ್ಲಿ ಹೋದಾಗ ಚೀಫ್ ಮಿನಿಸ್ಟರ್ ಫೋನ್ ಬಂದುಬಿಟ್ರೆ ತಡ್ಕೋತಾನೆ ಅಥವಾ ನೋಡ್ತಾನೆ. ನಾನು ಒಳಕ್ಕೋದಾಗ ಯಾವನನ್ನ ಬ್ರೀಫ್ ಕೇಸ್ ತೊಗೊಂಬಂದಿದ್ರೆ ಅಟೆಂಡರ್ ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಅಂಥ ಸೆನ್ಸೇಷನಿಂದ ನೀವು ಸಪ್ರೆಸ್ ಮಾಡ್ತೀರಿ. ರಿಯಾಲಿಟಿ ಹೇಳ್ತಾ ಇದ್ದೀನಿ, ನಾನೇನು ತಮಾಷೆ ಮಾಡ್ತಿಲ್ಲ, ರಿಯಾಲಿಟೀಸ್. ನೀನು ಸಪ್ರೆಸ್ ಮಾಡಿ ಮಾಡಿ ರಿಟೈರ್ಡ್ ಆದಮೇಲೆ ಮನೆಗೆ ಬಂದರೆ ಬಾ ಅಂದರೆ ಬರೋಲ್ಲ, ನೀವು ಸುಮ್ಮನೆ ಹೋಗಿ ತಿನ್ಕಿರಿ ಪೈಲ್ಸ್ ಬರುತ್ತೆ. ನಾನು ತಿಣ್ಕೋದು ತಿಣ್ಕೋದು ಅಂತ ಟಿಪಿಕಲ್ ಕನ್ನಡ ಭಾಷೆ. ಸ್ಟ್ರೈನಿಂಗ್, ನೀವು ಮೋಷನ್ ಮಾಡಬೇಕಾದ್ರೆ ಮೂಮೆಂಟ್ ಅಂತೀವಿ ನಾವು, ಮಾಸ್ ಮೂಮೆಂಟ್ ಆಫ್ ದಿ ಕೋಲನ್. ನೋಡಿ ಕರುಳಿನಲ್ಲಿ ಮಸಲ್ಸ್ ಇರ್ತವೆ, ಎಷ್ಟು ಬ್ಯೂಟಿಫುಲ್ ಆಗಿ ಓಡಾಡ್ತದೆ ಅಂದರೆ ನಿಮ್ಮ ಸಣ್ಣ ಕರುಳು ಆ ಓಡಾಡ್ದಂಗೆ ಓಡಾಡ್ತಾ ಇರುತ್ತೆ. ಸೊ ನಿಮ್ಮ ದೊಡ್ಡ ಕರುಳು ಇಡೀ ಮಾಸು,
ಅದ್ರ ಜೊತೆಗೆ ನೀವು ಹೆಲ್ಪ್ ಮಾಡಬೇಕು. ಯಾಕೆ ಹೊಟ್ಟೆನ ಅದುಮ್ತೀರಿ ಅಂದರೆ, ಅಂದರೆ ತಿಣ್ಕೋದೊಂದು ಸ್ಟ್ರೈನ್ ಮಾಡಿದ್ರಿ, ಉಸಿರಿಡ್ಕೊಂಡಿದ್ಮೇಲೆ ಅಂದರೆ ಅದಕ್ಕೆ ಹೆಲ್ಪ್ ಮಾಡ್ತೀರಿ ಅಷ್ಟೇ. ಬಟ್ ಮೋಷನ್ ಮಾಡೋವಾಗೆ ಹೆಲ್ಪ್ ಮಾಡಿ. ಬಟ್ ಮೋಷನ್ನೇ ಬರ್ತಿದ್ದಾರೆ, ನೀವು ಸುಮ್ಮನೆ ಕೂತ್ಕೊಂಡು ತಿಣ್ಕಿದ್ರೆ ನಿಮಗೆ ಮೋಷನ್ ಬರೋಲ್ಲ. ಆಮೇಲೆ ಎಲ್ಲೋ ನಾನು ಬೆಳಗ್ಗೆ ಕಾರ್ನಲ್ಲಿ ರಾಮನಗರದಿಂದ ಬರೋವಾಗೆ ನಾವು ಮೂವರು ಆತ್ಮೀಯರು, ನಮ್ಮ ಚಿಕ್ಕನಮಂತೇಗೌಡರು ನಮ್ಮ ಆತ್ಮೀಯರು ಮಾತಾಡ್ತಾ ಬರ್ತಿದ್ದು. ಕೆಲವು ವಿಚಾರಗಳು ಎಷ್ಟು ಸರಳ ಇರ್ತವೆ ಅಂದರೆ ಈ ಥರ ಡಿಸ್ಕಷನ್ ಮಾಡ್ಕೊಳ್ತಾ ಮೋಷನ್ ಬಗ್ಗೆನೆ. ಯಾಕೆ ಮನುಷ್ಯ ಇವನ್ನೆಲ್ಲ ತಿಳ್ಕೊಬೇಕು ಅಂದರೆ, ನಿಮಗೆ ಅರಿವಿಲ್ದಿದ್ರೆ ಅವಾಗ ಹೇಳ್ತಿದ್ದೋ ನೋಡಿ ಎಂಥ ಒಳ್ಳೆ ಮನೆ ಕಟ್ಟಿಸ್ತಾ ಇದ್ದಾರೆ ನಮ್ಮ ಫ್ರೆಂಡು, ವಾಸ್ತು ಇಲ್ಲ ನೋಡಿ. ಆ ನಾನು ಅವ್ರಿಗೆ ಹೇಳಿದೆ, ವಾಸ್ತು ನೋಡಿ ಮನೆ ಕಟ್ಟಿ ಲೆಟ್ರಿನ್ ಕಟ್ಟಬೇಕಾದ್ರೆ ನಾನು ಕೇಳಿ ಅಂತ. ಐ ಎಮ್ ಎ ಗ್ಯಾಸ್ಟ್ರೋಎಂಟ್ರಾಲಜಿ, ನಾನು ಕುಂಡಿ ಡಾಕ್ಟ್ರು. ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ನೋಡಿ, ನಿಮ್ಮದು ಒಂದೇ ಮನೆ ಫೀಲ್ಡ್ನಾಗಿದ್ದರೆ ಓಕೆ. ನೀವತ್ತು ನಾವು ಅಪಾರ್ಟ್ಮೆಂಟ್ಸ್ ನೋಡ್ತೀವಿ, ಎಲ್ಲೋ ಒಂಥರ ವಟಾರದ ಮನೆಗಳು ಹೇಳ್ತೀವಿ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ವಟಾರದ ಮನೆಯಲ್ಲಿದ್ದರೆ ನಿಮ್ಮ ಮನೆ ಇವನು ಬುದ್ಧಿವಂತ ಒಳ್ಳೆಯವನು, ಬೆಳಗಿನ ಜಾವ 5 ಗಂಟೆಗೆ ಎದ್ದು ಸಂಡಾಸ ಎಲ್ಲ ಮಾಡಿ ಎಲ್ಲ ರೆಡಿ, ಪಕ್ಕದ ಮನೆ ಒಂದು ಸೋಂಬೇರಿ ಬಡ್ಡಿ ಮಗ 7 ಗಂಟೆಗೆ ಎದ್ದೊಳ್ತಾನೆ, ಲೆಟ್ರಿನ್ಗೆ ಹೋಗೋಣ ಅಂತ ಓದ್ತಾನೆ. ಇವನು ಆಲ್ರೆಡಿ ಸ್ನಾನ ಮಾಡಿ ಎಲ್ಲ ಮಾಡಿ ದೇವ್ರ ಪೂಜೆಗೆ ರಾಘವೇಂದ್ರ ಶ್ಲೋಕ ಹಾಕ್ತಾನೆ. ಇವನು ಲೆಟ್ರಿನ್ಗೆ ಹೋದರೆ ರಾಘವೇಂದ್ರ ಶ್ಲೋಕ ಕೇಳಿದರೆ ಇವನು ಲೆಟ್ರಿನೇ ಬರೋಲ್ಲ. ಯಾಕಂದರೆ ದೈವಭಕ್ತಿ ಇವೆಲ್ಲ ತಮಾಷೆ ಹೇಳ್ತಿಲ್ಲ, ವಿಜ್ಞಾನ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಲೆಟ್ರಿನ್ ಮಾಡಲಿಕ್ಕೂ ಕೂಡ ಸೂಕ್ತವಾದ ಜಾಗ, ಸೂಕ್ತವಾದ ಮೂಲೆ, ಸೂಕ್ತವಾದ ಸಮಯ ಇವೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನು ಆ ಮಾತನ್ನು ಹೇಳಿದೆ. ಲೆಟ್ರಿನ್ ಇನ್ ಎ ಹೌಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.